ನಮ್ಮನ್ನ ಆಟ ಆಡಿಸ್ಬಿಡ್ತಲ್ಲ ಈ ಸರೋಜ ಮುಂಕೋಳಿ, ಆದ್ರೂ ನಾವೇನ್ ಬಿಟ್ಟೇವೆ? ನಮ್ ಕಣ್ಣಿಗೆ ಬಿತ್ತಿದ್ ಕೋಳಿ ಕೈಗೆ ಸಿಕ್ಕದೆ ಇತಿಹಾಸವೇ ಇಲ್ಲ. ನಮ್ಮನ್ನ ಕಂಡ್ರೆ ಊರಲ್ಲಿರೋ ಕೋಳಿಗಳೆಲ್ಲ ಗಡೆ 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 ನಡ್ಕೋ ಹಂಗೆಯ. ನಾವು ಈಗಲೇ ಹಿಂಗಿರ್ಬೇಕಾದ್ರೆ ಇನ್ನು ಆಗ ಹೆಂಗಿರ್ಬೇಕು ಲೆಕ್ಕ ಹಾಕಿ. ಯಾಕೆ ಹೇಳ್ತೀರಾ ನಿಮ್ಮ ಅಪ್ಪನ ಪೌರುಷನ? ಅಲ್ಲ, ಇಡೀ ಊರಲ್ಲಿ ಕೋಳಿ ಕಳ್ಳ ಯಾರು ಅಂತ ಕೇಳಿದ್ರೆ ಆಟ ಆಡೋ ಮಗನೂ ಇಂತೋರ್ಸನು. ಏನನ್ನ ಕೋಳಿ ಕಳ್ತಾನ ಅಂತಾನ? ಕೋಳಿ ಹಿಡಿಯೋದು ಒಂದು ಕಲೆ, ಅದು ನಿಂಗೆಲ್ಲ ಗೊತ್ತು. ದ್ರಾಬೆ ಮುಂಡೆದೆ ಹೋಗೋ. ಐಶು, ಹಾಗಾದ್ರೆ ಈಗ ಈ ಕೋಳಿನ ರುಚಿಯಾಗಿ ಬೆಂದಿರೋ ಕೋಳಿ, ಅದಕ್ಕೆ ಹದವಾಗಿ ಬಿದ್ದಿರೋ ಮಸಾಲೆ, ಆಹಾ, ಒಂದ್ಸಲ ನೀವು ತಿಂದ್ರೆ ದಿನ ಬೇಕು ದಿನ ಬೇಕು ಅಂತೀರಾ. ಅದ್ರಲ್ಲೂ ಈ ನಾಟಿ ಕೋಳಿ ಸಾರ್ ಜೊತೆಗೆ ಮುದ್ದೆ ಸೇರಿದ್ರೆ ಆಹಾ, ಸ್ವರ್ಗ. ಅಟ್ಗೆ ನೀವು ಕಳ್ದೋಗ್ಬಿಡ್ತೀರಾ. ಧನ್ಲಕ್ಷ್ಮಕ್ಕ, ಐಶೋ, ಧನ್ಲಕ್ಷ್ಮಕ್ಕ. ಓ ಸರೋಜಕ್ಕ, ಏನಾಯ್ತಕ್ಕ? ಅಯ್ಯೋ, ಬೆಳಗ್ಗೆಯಿಂದ ನಮ್ ಕೋಳಿ ಕಾಣಿಸ್ತಾ ಇಲ್ಲ, ಎಲ್ಲಾದ್ರೂ ನೋಡ್ದ್ಯಕ್ಕ? ನಾನ ನಿಮ್ಮ ಕೋಳಿನ ಇದೊಳ ಚೆನ್ನಾಗಿ ಹೇಳ್ತಾ ಇದ್ಯಾ. ಅಲ್ಲ ಸರೋಜಕ್ಕ, ನಿಮ್ಮನೆ ಕೋಳಿ ನಮ್ಮನೆ ತಕ್ಕ ಯಾಕೆ ಬರ್ತದೆ? ಅಯ್ಯಯ್ಯೋ, ಒಳ್ಳೆ ಪಗುರ್ದೋಸ್ತಾಗಿ ಬೆಳೆದಿದ್ದು ಯಾಟೆ ಕಣಕ್ಕ, ಅದ್ಯಾವ ಕಣ್ಣನ್ ಮಕ್ಳು ಕದ್ಕೊಂಡೋದ್ರ ಅವ್ರು ಬರ್ಬಾರ್ದು ಬಂದು ಚಾಪೆ ಸುತ್ಕೊಂಡೋಗ, ಬಾಯಿ ಹುಳ ಬಿದ್ದೋಗ, ಅವ್ರ ಕೈಗೆ ಸೇರ್ದೋಗ ಹಂಗೇನೆ. ಸರೋಜಮ್ಮ, ಹಾಗ ಬೈಬೇಡಿ, ಅದು ನಿಮ್ ಕೋಳಿ ನಮ್ಮನೆಯಲ್ಲಿ. ನಮ್ಮನೆಯಲ್ಲಿ ನಿಮ್ ಕೋಳಿ ಸಿಗುತ್ತಾ? ಅಲ್ಲೆಲ್ಲ ತಿಪ್ಪೆ ಗುಂಡಿ ಹತ್ರ ಹುಡುಕಿ ಅಂತಿದಾರ ನಮ್ಮ ಅತ್ತಿಗೆ. ಅತ್ತಿಗೆ ಅಲ್ವಾ ಪುಟ್ಟಣ್ಣ, ನೀನೇನಾದ್ರು ನಮ್ ಕೋಳಿನ? ಅಲ್ಲ, ಏನು ನಾವೇನು ನಿನ್ನ ಕಣ್ಣಿಗೆ ಕೋಳಿ ಕಣ್ಣನ್ ತರ ಕಾಣಿಸ್ತೀವೇನು? ಹೆಂಗ ಮಾತಾಡ್ತಾಳ? ಏನು ನಾನೇ ಪಂಚೆ ತೆಗೆದು ಗೊಬ್ಬರ ಹಾಕಿ ಕದ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನಂಗೆ? ಏನ್ ಏನ್ ನಮ್ಗೆ ಏನ್ ಇದಿಲ್ವೇ? ಏನ್ ಏನ್ ನನ್ನ ಕೋಳಿ ಕಳ್ಳ ನಂಗೆ ಬಂದಿದ್ದೆ ನೀನು? ಅಯ್ಯೋ ಆಯ್ತು ಬಿಡಪ್ಪ, ಅದಕ್ಕೆ ಹಿಂಗೆ ಎಗರಾಡ್ತಾ ಇದೀಯಾ? ನನ್ ಕೋಳಿ ಇರಿಟೇಷನ್. ಒಂದ್ ಫೆಸಿಲಿಟೀಸ್ ಇಲ್ಲ, ಒಂದ್ ಕಂಫರ್ಟ್ ಇಲ್ಲ. ಆ ಸೊಳ್ಳೆ, ಆ ದಿಂಬು ಒಳ್ಳೆ ಕಲ್ ಕಲ್ ಗುಂಡಿನ ತರ ಇತ್ತು. ಆ ಗಬ್ಬೆದ್ದೋಗಿರೋ ಹಾಸಿಗೆ ಇಷ್ಟೆಲ್ಲ ಸಾಲದು ಅಂತ, ಆ ಕೆಟ್ಟದಾಗಿರೋ ಗೊರಕೆ ಸೌಂಡ್ ಬೇರೆ, ಎಲ್ಲ ಮಿಕ್ಸ್ ಆಗಿ ನಿನ್ನೆ ನೈಟ್ ನಾನು ನರ್ಕ ನರ್ಕ ನೋಡ್ಬಿಟ್ಟಿದೀನಿ. ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಗೂಬೆ ತರ ಕಣ್ಕಂಡ್ ಬಿಟ್ಕೊಂಡು ಕಾಯ್ತಾ ಇದ್ದೆ. ಹೌದೇನೋ ಮಗ, ನಿಮ್ಮ ಅಕ್ಕನ ಮನೆ ಕಂಡೀಷನ್ ಅಷ್ಟು ಕೆಟ್ಟದಾಗಿದೆಯಾ? ಕೆಟ್ಟದಾಗಲ್ಲ, ಕಚ್ಚಡವಾಗಿದೆ. ಯಾವ ಲೆವೆಲ್ಗೆ ಅಂದ್ರೆ, ಅವ್ರ ಮನೇಲಿ ಇಡೀ ದಿನ ನಂಗೆ ವಾಶ್ರೂಮ್ಗೆ ಹೋಗೋಕ್ಕೂ ಮನ್ಸು ಬರಲಿಲ್ಲ. ವಾಶ್ರೂಮ್ಗೆ ಅಂತಾನೆ ನಮ್ಮನೆಗೆ ಹೋಗಿ ವಾಪಸ್ ಬರ್ತಾ ಇದ್ದೀನಿ. ಓಹೋ, ಹೋಗು ಹೋಗು, ನಿನಗಿವತ್ತು ಒಳ್ಳೆ ಬಾಡೂಟ ಅಲ್ಲಿ. ಹಾ, ಬಾಡೂಟನ? ಹಾಗಂದ್ರೆ ಲೋ, ಇವತ್ತು ವರ್ಷ ತೊಡಕು ಕಣೋ, ಊರ್ ತುಂಬ ನಾನ್ ವೆಜ್ ಮಾಡ್ತಾರೆ. ನಿಮ್ಮಕ್ಕನ ಮನೇಲೂ ಕೋಳಿ ಗಿಳಿ ಮಾಡಿರ್ತಾರೆ. ಅಯ್ಯೋ ನೀನ್ ಬಿಡು, ಪಕ್ಕ ವೆಜ್ ಗಿರಾಕಿ. ಮಗ, ನೀನಲ್ಲೋಗಿ ಏನೋ ತಿಂತೀಯ? ಹಾಗಾದ್ರೆ ತಿನ್ನೋದಕ್ಕೆ ಅಂತಾನೆ ಅವ್ರು ಕೋಳಿ ಕದ್ದಿದ್ದ? ನಂಗೆ ಫ್ಲಾಶ್ ಆಗ್ಲಿಲ್ವೋ? ಆ ಜನ್ಗಳು ಅಕ್ಕನ ಮುಂದೆನೆ ಕೋಳಿನ? ಅಕ್ಕ ಇದನ್ನೆಲ್ಲ ಹೇಗೋ ಸಹಿಸ್ಕೋತಾಳೆ. ಅಯ್ಯೋ, ನಮ್ಮನೆ ಕೋಳಿ ತರನೇ ಇಲ್ಲೆಲ್ಲೋ.
ಈ ಅಮ್ಮ ನಿನ್ ಫ್ರೆಂಡ್ ಇವಳು ನನ್ನನ್ನ ಕೋಳಿ ಕಳ್ಳ ಅನ್ನೋ ತರಕ್ಕೆ ನೋಡ್ತಾ ಇದ್ದಾಳಲ್ಲ ಬರೀ ಇಂತಾರೆ ನಿನ್ ಫ್ರೆಂಡ್ಸ ಬರೀ ನಿನ್ನಂತ ಬುದ್ಧಿನ ಎಲ್ಲರಿಗೂ ನಾನು ಈ ಅಮ್ಮ ನನ್ನ ಬಯಸೋದ್ ಕೈ ಕಟ್ಸಿದ್ಯಾ ನೀನು ನನಗೇನ್ ತೆಕ್ಕ ಅಮ್ಮನ್ ಕರ್ಸಕ್ಕೆ ಅಷ್ಟಕ್ಕೂ ಬೈಬೇಕು ಅನ್ಸುತ್ತೆ ನಾನೇ ಬೈತೀನಪ್ಪ ಅದಕ್ಕೆ ಅಂತ ಇದನ್ನ ತಗೊಂಡ್ ಬಂದಿದ್ದೀನಿ ನೀವು ನಾನ್ ವೆಜ್ ತಿನ್ನಲ್ಲ ಅಲ್ವಾ ಅದಕ್ಕೆ ಅಂತ ಹೋಟ್ಲಿಂದ ವೆಜ್ ಊಟನ ತಗೊಂಡ್ ಬಂದಿದ್ದೀನಿ ನಮ್ಮಿಂದ ನಿಮ್ಮ ಹಬ್ಬದ ಖುಷಿನ ಹೊಗೆ ಹಾಕಕ್ ನನಗೆ ಇಷ್ಟ ಇಲ್ಲ ತಗೊಳ್ಳಿ ತಗೊಳ್ಳಿ ನಾನು ಹಾಗೆಲ್ಲ ತಗೊಳ್ಳಿ ಅಂತ ತಕ್ಷಣ ತಗೊಳ್ಳಲ್ಲ ಮತ್ತೇನ್ ಮಾಡಬೇಕು ತಗೋ ಕನ್ನಿಕಾ ತಿನ್ನು ಕನ್ನಿಕಾ ಅಂತ ಹೇಳಿದ್ರೆ ತಗೊಂಡು ತಿಂತೀನಿ ಅದೆಲ್ಲ ನನ್ನ ಕೈಲಾಗಲ್ಲ ಸತ್ರು ನನ್ನ ಬಾಯಲ್ಲ ಅಂತ ಮಾತು ಬರಲ್ಲ ಹಾಗಂದ್ರೆ ನನಗೂ ಇದು ತಗೊಳ್ಳಕ ಆಗಲ್ಲ ರೇ ಯಾಕ್ರಿ ಸ್ಟಾರ್ಟ್ ಮಾಡ್ತೀರಾ ನಿಮಗೆ ಅಂತ ತಗೊಂಡು ಬಂದಿದ್ದೀನಿ ತಿನ್ನ್ರೆ ತಿನ್ನಲ್ಲ ತಿನ್ನ್ರೆ ತಿನ್ನಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ಸುಮ್ಮನೆ ತಿನ್ನಿ ಇಲ್ಲ 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 ಮೊದಲು ನಾನು ಹೇಳ್ದಂಗ ಹೇಳಿ ಆಮೇಲೆನೇ ನಾನು ಅದನ್ನ ತಗೊಳ್ಳೋದು ಆ ಏನಿ ಆಯ್ತು ತಗೊಳ್ಳೆ अधिकार चलाइस याक सैलेंट आगोदे शॉक आगिरबेकल्वा बट इदे सत्य चोगी हट्टी नोडियो केलस वहिसिरोदु ब्याडे नंगे ಅಪ್ಪ ಹಾಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ಇದನ್ನ ಒಪ್ಪಲ್ಲ ಒಪ್ಪಿಕೊಳ್ಳಲೇಬೇಕು ಅಕ್ಕ ನಾನು ನಿನ್ನ ಹತ್ರ ಸುಳ್ಳು ಹೇಳ್ತೀನಾ ಡ್ಯಾಡ್ ಈಗ ಹಳೆ ಡ್ಯಾಡ್ ಆಗಿಲ್ಲ ತುಂಬಾನೇ ಬದಲಾಗಿದ್ದಾರೆ ಈ ಸೆಂಟಿಮೆಂಟ್ ಅನ್ನೋದನ್ನೆಲ್ಲ ಮೂಟೆ ಕಟ್ ಪಕ್ಕಕ್ಕೆ ಇಟ್ಟು ಪಕ್ಕಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅದ ಕಾರಣ ನೀನೇ ಅಕ್ಕ ನೀನ್ ಕೊಟ್ಟ ನೋವೇ ನೀನ್ ಹೋದ ಮೇಲೆ ನಿನ್ನ ನೆನಪು ಕೂಡ ಇರಬಾರದು ಅಂತ ಡ್ಯಾಡಿ ಡಿಸಿಷನ್ ತಗೊಂಡಿದ್ದಾರೆ ಜೋಗಿಹಟ್ಟಿ ಇರೋ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಲೇಬೇಕು ಅಂತ ಡ್ಯಾಡ್ ಹಟ್ಟಕ್ಕೆ ಬಿದ್ದಿದ್ದಾರೆ ಜೋಗಿಹಟ್ಟಿ ನೆಲಸಮಾಗದನ್ನ ಯಾರೇ ಬಂದರೂ ತಪ್ಪಿಸಕಾಗಲ್ಲ ಇಲ್ಲ ಹಾಗಾಗಬಾರದು ಹಾಗೇನಾದರೂ ಆದ್ರೆ ಈ ಜನಗಳ ಜೀವನೇ ಹೋಗ್ಬಿಡುತ್ತೆ ದೊಡ್ಡ ಅನಾಹುತ ಆಗ್ಬಿಡುತ್ತೆ ಸಾರಿ ಅಕ್ಕ ಇದು ಯಾವುದು ನಮ್ಮ ಪ್ರಾಬ್ಲಮ್ ಅಲ್ಲ ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಭಾಗ್ಯ ಲೇ ಭಾಗ್ಯ ಅಯ್ಯೋ 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 ಯಾಕೆ ಏನಾಯ್ತು ಆಕೋಕೆ ನೀಂದ್ರೆ ಉಳಿದಿದೆ ನಮ್ಮ ಜೋಗಿ ಹಟ್ಟಿನ ಒಡೆದು ಹಾಕ್ತಾರಂತೆ ಅದಿನ್ನೂ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತ ನಮ್ಮ ಮನೆನೆಲ್ಲ ಕೆಡವಾಗ್ತಾರಂತೆ ಎರಡು ದಿನ ಟೈಮ್ ಕೊಟ್ಟವ್ರೆ ಅಷ್ಟೊತ್ತಿಗೆ ನಾವೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೊರಡ್ಬೇಕಂತೆ ರೀ ಮನೆ ಒಡಿತಾರಂತ ಕೆಟ್ಟನಲ್ಲಪ್ಪ ಸುದ್ದಿ ಕೇಳ್ದಾಗಿಂದ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಂಗ ಆಗುತ್ತೆ ಕಣ್ರಿ ಲೇ ಇಲ್ಲಿ ನೋಡೆ ಮತ್ತೆ ಈ ನಾಪತ್ತೆ ಆಗಿರೋ ಹುಡುಗ ಇದನ್ನಲ್ಲ ಇವನು ನಮ್ಮ ವಿದ್ಯನ್ ಗೊತ್ತಂತೆ ಇವನು ನಾಪತ್ತೆ ಆಗಿರೋ ವಿಷಯನ ಸಂಬಂಧಪಟ್ಟವ್ರಿಗೆ ಒಂದೇ ಒಂದು ಫೋನ್ ಮಾಡಿ ತಿಳಿಸ್ಬಿಟ್ರೆ 100,000 ಬಹುಮಾನ ಕೊಡ್ತಾರಂತೆ ಆದ್ರೆ 1,00,000 ಕೇಳೋದು ಬೇಡ 2,00,000 ಕೇಳೋಣ ಮತ್ತೆ ನಾನು ಹೋಗ್ಬೇಕಂದ್ರೆ ನನ್ನ ಜೊತೆ ನೀವು ಬರಬೇಕು ನಮಗಿನ್ ಬೇರೆ ಯಾವ ದಾರಿನೂ ಇಲ್ಲ ರೇ ನೀವು ಹೋಗದಿದ್ರೆ ಹೋಗ್ರಿ ಪ್ರತಿ ಸಲ ಬಾಲತರ ಯಾವಾಗಲೂ ನನ್ನನ್ನ ಯಾಕೆ ಜೊತೆ ಸೇರ್ಕೋತೀರಾ ನಾನು ಯಾಕೆ ಅಲ್ಲಿಗೆ ಬರಬೇಕು ನಾನು ಹೇಳ್ದೆ ತಾನೆ ನಿಮಗೆ ನನ್ನಲ್ಲಿ ಶತ್ರು ಬರಲ್ಲ ಅಂತ ಮತ್ತೇನಕ್ಕೆ ನನಗೆ ಬಂದು ಬಂದು ಹಿಂಸೆ ಕೊಡ್ತೀರಾ ಇದು ಹಿಂಸೆ ಅಲ್ಲ ಪ್ರೀತಿ
ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಪ್ರತಿ ಕ್ಷಣ ನಿಮ್ಮ ಜೊತೆನೇ ಇರಬೇಕು ಅಂತ ಆಸೆ ಪಡ್ತೀನಿ